ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗೆಳೆಯ ಫಿರೋಜಿರಾವ್ ಗಾಯ್ಕ್ವಾಡ್, ಇತಿಹಾಸ ಉಪನ್ಯಾಸಕರು, ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು. ನಿಮಗೆ ಈಗಾಗಲೇ ಎಲ್ಲರಿಗೂ ತಿಳಿದಂಗೆ ಕೆ ಇದವರು 2024 ಕೆ ಶೆಟ್ ನೋಟಿಫಿಕೇಶನ್ ಮಾಡಿದ್ದಾರೆ. ಈ ತಿಂಗಳು ಅರ್ಜಿ ಪ್ರಾರಂಭವಾಗಿ ನೆಕ್ಸ್ಟ್ ಮಂತು ಅರ್ಜಿಗಳು ಮುಗಿದ ಬಳಿಕ ನವೆಂಬರ್ 24 ಇದೇ ವರ್ಷ ಕೆ ಇದವರು ಎಕ್ಸಾಮ್ ನಡೆಸಲು ನಿರ್ಧಾರ ಮಾಡಿದ್ದಾರೆ. ತುಂಬ ಸಮಯವಿದೆ. ಎಲ್ಲರಿಗೂ ಬೇಡಿಕೊಳ್ಳೋದಿಷ್ಟೇ, ಸರಿಯಾಗಿ ಸ್ಟಡಿ ಮಾಡಿ. ಖಂಡಿತ ಈ ಸಲ ಯಾರು ಕಡಿಮೆ ಅಂತರದಲ್ಲಿ ಫೇಲಾಗಿದ್ದೀರೋ ಅಥವಾ ಎಲಿಜಿಬಲ್ ಆಗಿಲ್ಲೋ ಅವರು ಈ ಸಲ ಅವರು ಗುರಿ ಮುಟ್ಟೇ ಮುಡ್ತೀರಾ. ಇನ್ನೂ ಸಮಯವಿದೆ, ಸತತ ಅಧ್ಯಯನ ನಿಮ್ಮದಾಗಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಲಾಸ್ಟ್ ಸಮಯದಲ್ಲಿ ಅಂದರೆ ಲಾಸ್ಟ್ ವರ್ಷದಲ್ಲಿ ಕೆ ಶೆಟ್ಟಲ್ಲಿ ಏನಾದರೂ ಕಡಿಮೆ ಅಂತರದಲ್ಲಿ ಫೇಲಾಗಿದ್ದು ಅಥವಾ ಅನುತ್ತೀರ್ಣ ಆಗಿದ್ದು ಎಲಿಜಿಬಲ್ ಆದರೂ ಕೂಡ ಕಟ್ ಆಫಲ್ಲಿ ಬರದೇ ಇದ್ದರೆ ಯಾವತ್ತೂ ಬೇಜಾರು ಮಾಡ್ಕೋಬೇಡ್ರಿ. ಸೋಲೆ ಗೆಲುವಿನ ಮೆಟ್ಲು, ಪ್ರಯತ್ನ ಮಾಡಿ ಸೋತಿದ್ದೀವಿ, ಪ್ರಯತ್ನ ಮಾಡದೆ ನಮಗೆ ಸೋಲು ಕಂಡಿಲ್ಲ. ಖಂಡಿತ ನೀವತ್ತು ಸ್ವಲ್ಪ ಅಂತರದಲ್ಲಿ ಅಂಕದಲ್ಲಿ ಹೋಗಿದ್ರೆ ಖಂಡಿತ ಈ ಸಲ ಒಂದು ಒಳ್ಳೆ ಚಾನ್ಸ್ ದೇವರು ಕೊಟ್ಟಿದ್ದಾನೆ. ಕೇದರಿ ಥ್ಯಾಂಕ್ಸ್ ಹೇಳಬೇಕು. ಬೇಗ ಕೂಡ ಅವರು ಇನ್ನು ವೆರಿಫಿಕೇಶನ್ ಮುಗಿಯೋದ್ರೊಳಗೇ ಕೂಡ ನಮಗೆ ನೋಟಿಫಿಕೇಶನ್ ಮಾಡಿ ಫೇಲ್ ಆಗದಂಥ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿದ್ದಾರೆ. ಈ ಚಾನ್ಸಲ್ಲಿ ನೀವು ಮಿಸ್ ಮಾಡ್ಕೋಬೇಡಿ, ಯಾಕಂದರೆ ನಾನು ಕೂಡ ಸೋತು ಗೆದ್ದವನೇ. ಸೋತು ಸೋಲು ಅದು ಎಷ್ಟು ಕಹಿಯಾಗಿರುತ್ತೆ ಅನ್ನೋದು ಅದು ನನಗೆ ಗೊತ್ತಿದೆ. ಆ ಸೋಲಿನಿಂದ ಹೊರಬರಬೇಕಾದ್ರೆ ನಾನು ತುಂಬ ಸತತ ಪ್ರಯತ್ನ ಸ್ಟಡಿ ಮಾಡಿದ್ದೀನಿ. ಅಧ್ಯಯನದ ಮುಖಾಂತರ ನನಗೆ ನನಗೆ ಈ ಒಂದು ಸೋತು ಗೆಲುವಿನ ಟ್ರ್ಯಾಕಿಗೆ ಮರಳಬೇಕಾದ್ರೆ ನನಗೆ ದಾನಯ್ಯ ಕೌಟಿಗಿಮಠ್, ದಾನಯ್ಯ ಜಿ ಕೌಟಿಗಿಮಠ ಸರ್, ಅಕ್ಕಲಕೋಟೆ ಸೊಲ್ಲಾಪುರ ಜಿಲ್ಲೆ. ನಾನು ನಿಮಗೆ ಒಂದು ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ ದಯವಿಟ್ಟು ತಾಳ್ಮೆಯಿಂದ ವಿಡಿಯೋ ಕೇಳಿ. ಕೆ ಶೆಟ್ ಎಕ್ಸಾಮ್ ಇಟ್ ಈಸ್ ನಾಟ್ ಈಸಿ ಎಕ್ಸಾಮ್, ಇದು ಈಕ್ವಾಲಿಟಿ ಕೆ ಎಸ್ ಐ ಎಸ್. ಯಾರು ನೀವು ಚೆನ್ನಾಗಿ ಹೈಯೆಸ್ಟ್ ತೊಗೊಂಡು ಜಿ ಎಮ್ ಎಲ್ ಆಗಿದ್ದೀರಿ ಅಂದರೆ ನೆಕ್ಸ್ಟು ನೀವು ರಿಕ್ರೂಟ್ಮೆಂಟಲ್ಲಿ ಒಂದು ಜಾಬ್ ಫಿಕ್ಸೆ. ಅಸಿಸ್ಟೆಂಟ್ ಪ್ರೊಫೆಸರ್ಗೆ ನೀವು ಕ್ವಾಲಿಫೈಡ್ ಆದಂಗಲ್ಲದೆ ನೀವು ಕಟ್ ಆಫಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಆಗ್ತೀರಂತ, ನೀವು ಚೆನ್ನಾಗಿ ಸ್ಕೋರ್ ಮಾಡಿದರೆ. ಈ ಕೆ ಸೆಟ್ ಎಕ್ಸಾಮಲ್ಲಿ ಫೇಲ್ ಆಗೋದು ಎಲ್ಲಿ ಅಂದರೆ ಒಂದು ಸೈಡು ಸಬ್ಜೆಕ್ಟಲ್ಲಿ ಮಗ್ನರಾಗ್ತಾರೆ, ಇಲ್ಲ ಫಸ್ಟ್ ಪೇಪರಲ್ಲಿ ಮಗ್ನರಾಗ್ತಾರೆ. ಇಲ್ಲಿ ಎರಡು ಬ್ಯಾಲೆನ್ಸ್ ಇದ್ದರೆ ಮಾತ್ರ ಈ ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು. ಇಟ್ ಈಸ್ ನಾಟ್ ಆರ್ಡಿನರಿ ಎಕ್ಸಾಮ್, ಯಾಕಂದರೆ ಇದು ಭಾಳ ಡಿಫಿಕಲ್ಟ್ ಆಗಿರುತ್ತೆ. ಇದು ಅಪಾಯಿಂಟ್ ಎಕ್ಸಾಮ್ ಅಲ್ಲ, ಎಲಿಜಿಬಲ್ ಎಕ್ಸಾಮು ಅಪಾಯಿಂಟ್ ಎಕ್ಸಾಮ್ಗಿಂತ ತುಂಬ ಡಿಫಿಕಲ್ಟ್ ಆಗಿರುತ್ತೆ. ಸೊ ಅದಕ್ಕೆ ಈ ಎಕ್ಸಾಮ್ ಪಾಸ್ ಆಗಬೇಕಾದ್ರೆ ನನ್ನ ಅನುಭವದ ಎರಡು ಮಾತುಗಳು ನಿಮ್ಮಲ್ಲಿ ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ದಯವಿಟ್ಟು ನೀವು ಫಸ್ಟ್ ಪೇಪರ್ಗೆ ರೆಫ್ರೆನ್ಸ್ ಭಾಳ ಕೊಡ್ರಿ, ಯಾಕಂದರೆ ಸೆಕೆಂಡ್ ಪೇಪರಿಗೆ ಕೊಡಬೇಡ ಅಂತ ಹೇಳ್ತಾ ಇಲ್ಲ, ಕೊಡ್ರಿ. ಸೆಕೆಂಡ್ ಪೇಪರಿಗೆ ಏರಿಯಾ ಲಿಮಿಟ್ ಇಲ್ಲ, ಕ್ವಶನ್ ಯಾವ ಏರಿಯಾದಲ್ಲಿ ತೆಗಿತೇನೆ ಗೊತ್ತಲ್ಲ, ತುಂಬ ಡೆಪ್ತಾಗಿ ಹೋಗ್ತಾನೆ. ಹಾಗಾಗಿ ನಿಮಗೆ ಈಜಿ ವೇಯಲ್ಲಿ ಏರಿಯಾ ಲಿಮಿಟೆಡ್ ಸಿಗೋದು ಫಸ್ಟ್ ಪೇಪರಲ್ಲಿ. ಸೊ ಆದ್ದರಿಂದ ಆದಷ್ಟು ಫಸ್ಟ್ ಪೇಪರು ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡ್ಕೊಳ್ರಿ. 30 above ಮೇಲೆ ಯಾರು ಮಾಡ್ತೀರಾ ಆಲ್ಮೋಸ್ಟ್ ಅವರು ನಿಯರ್ ಕೆಸೆಟ್ ಎಕ್ಸಾಮ್ ಪಾಸ್ ಆಗೋ ನಿಯರ್ ಮಾರ್ಕ್ಸಿಗೆ ಬರ್ತಾರೆ. ನೀವೇನಾದರೂ ಬಿಲೋ ಏನಾದರೂ 30 below ತೊಗೊಂಡ್ರೆ ಸಬ್ಜೆಕ್ಟಲ್ಲಿ ಇಟ್ಕೋಬೇಕು. ಬಟ್ ಸಬ್ಜೆಕ್ಟ್ ಇಟ್ ಈಸ್ ನಾಟ್ ಈಸಿ, ಯಾಕಂದರೆ ತುಂಬ ಆಳವಾಗಿ ತೆಗೆದಿರ್ತಾನೆ, ಕ್ವಶನ್ ಟಚ್ ಮಾಡೋಕ್ಕೆ ಆಗಲ್ಲ. ಅಷ್ಟು ಸಮಯ ಇದ್ದರೂ ಕೂಡ ಟಚ್ ಮಾಡೋಕ್ಕಾಗಲ್ಲ, ಅಷ್ಟು ಡಿಫಿಕಲ್ಟ್ ಆಗಿರ್ತವೆ. ಸೊ ಆದ್ದರಿಂದ ಫಸ್ಟ್ ಪೇಪರಿಗೆ ಪ್ರಿಫರ್ ಜಾಸ್ತಿ ಕೂಡ ನೀವು ರೆಫ್ರೆಂಟ್ ಮಾಡಿರಿ, ಅದ್ರ ಕಡೆ ಜಾಸ್ತಿ ಫೋಕಸ್ ಮಾಡಿರಿ, ಆದಷ್ಟು ಪ್ರಾಕ್ಟೀಸ್ ಮಾಡಿರಿ. ಲಿಮಿಟೆಡ್ ಏರಿಯಾ ಇದ್ದಾವೆ, ತುಂಬ ಈಸಿಯಾಗಿ ನೀವು ಕೆಸೆಟನ್ನು ಕ್ಲಿಯರ್ ಮಾಡ್ಬೋದು. ನಾನು ನಿಮಗೆ ಫಸ್ಟ್ ಪೇಪರ್ಗೆ ಯಾವ ರೀತಿ ಸ್ಕೋರ್ ಮಾಡಬೇಕು ಅನ್ನೋದು ಕೂಡ ನನಗೆ ಸಜೆಷನ್ ಕೊಡ್ತೀನಿ. ಅದೇ ರೀತಿ ನಂಬರ್ 1 ಪುಸ್ತಕ ರೆಫರ್ ಮಾಡಿರಿ. ಅದೇ ಒಂದು ಯೂಟ್ಯೂಬಲ್ಲಿ ಒಂದು ವಿಡಿಯೋ ಬರುತ್ತೆ, ಅದನ್ನು ನೀವು ಖಂಡಿತ ಸೀರಿಯಸ್ ಆಗಿ ಅದನ್ನು ನಮಗೆ ಏನು ಬೇಕು ಅದನ್ನು ನಾವು ಕಂಟೆಂಟನ್ನು ತೊಗೊಂಡು ನೋಟ್ಸ್ ಮಾಡ್ಕೊಂಡಿದ್ದಾಯ್ತು ಅಂದರೆ ಖಂಡಿತ ಫಸ್ಟ್ ಪೇಪರಲ್ಲಿ ನೀವು
30 ಮೇಲೆ ಗ್ಯಾರಂಟಿ ಸ್ಕೋರ್ ಮಾಡ್ತೀರಿ, ಅದನ್ನು ನಾನು ಗ್ಯಾರಂಟಿ ಕೊಡ್ತೀನಿ. ದಾನಯ್ಯ ನಾನು ಹೇಳೋಂಥ ಪುಸ್ತಕ ಇದೆ, ದಾನಯ್ಯ ಜಿ ಅಕ್ಕಲು ಕೋಟೆ, ದಾನಯ್ಯ ಜಿ ಕೌಟಿಗಮಠ್ ಅಕ್ಕಲು ಕೋಟೆ ಅವರು ಪೇಪರ್ ಫಸ್ಟ್ ಪೇಪರಿಗೆ ತುಂಬ ಅದ್ಭುತವಾಗಿ ಬುಕ್ ಬರೆದಿದ್ದಾರೆ. ಆಸ್ಪಿರೆಂಟ್ಸ್ ಕೆಸೆಟ್ ಆಗಿರ್ಬೋದು, ನೆಟ್ ಆಗಿರ್ಬೋದು, ಏನಾದರೂ ನೀವು ಓದಬೇಕಂದ್ರೆ ಅವ್ರ ಪುಸ್ತಕ ಓದ್ರಿ. ಯಾಕಂದರೆ ಅವರು ತುಂಬ ಸ್ಟೇಟಲ್ಲಿ ಕೆಸೆಟ್ ಎಕ್ಸಾಮ್ ಪಾಸ್ ಮಾಡಿ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಕಂಟೆಂಟ್ ಏರಿಯಾದಲ್ಲಿ ಯಾವ ಕಂಟೆಂಟ್ ಮೇಲೆ ಕ್ವಶನ್ಸ್ ಬರ್ತದೆ ಅನ್ನೋದು ಸೂಕ್ಷ್ಮವಾಗಿ ಅದನ್ನು ಬರೆದಿದ್ದಾರೆ. ನೀವು ಅದರಲ್ಲಿ ಎಷ್ಟು ಮಗ್ನಾಗಿ ಸ್ಟಡಿ ಮಾಡ್ತೀರಿ ಖಂಡಿತ ಗುರಿ ಮುಡಿತೀರಿ. ಇನ್ನೊಂದು ಆ ಪುಸ್ತಕದಲ್ಲಿ ಏನು ಬೆನಿಫಿಟ್ಸ್ ಇದೆ ಅಂದರೆ, ಅಡ್ವಾಂಟೇಜ್ ಏನಿದೆ ಅಂದರೆ, ಎಮ್ ಸಿ ಕ್ಯೂ ಆ ಏರಿಯಾದ ಮೇಲೆ 1000 ಕ್ವಶನ್ಸ್ ರೈಸ್ ಮಾಡಿದ್ದಾರೆ. ಆ 1000 ಕ್ವಶನ್ ನೀವು ಎಮ್ ಸಿ ಕ್ಯೂ ಸಾಲ್ವ್ ಮಾಡಿದರೆ ಆ ಏರಿಯಾದಲ್ಲಿ ಎಕ್ಸಾಂಪಲ್ ಟೀಚಿಂಗ್ ಆ್ಯಪ್ಟಿಟ್ಯೂಡಲ್ಲಿ 5 ಕ್ವಶನ್ಗೆ ನೀವು 5 ರೈಟ್ ಮಾಡ್ತೀರ. ಸೊ ಹಂಗಾಗಿ ಅದಕ್ಕೆ ಹೇಳ್ತಿರೋದು ಆ ಪುಸ್ತಕ ಚೆನ್ನಾಗಿದೆ. ಆ ಪುಸ್ತಕದ ಮೇಲೆ ನಂಬರ್ ಇದೆ ಸರ್, ಕಾಲ್ ಮಾಡಿರಿ. ಆ ನಂಬರ್ನ ನೀವು ರೆಫ್ರೆನ್ಸ್ ಇಟ್ಕೊಂಡು ಆ ಪುಸ್ತಕ ಪರ್ಚೇಸ್ ಮಾಡಿ ಓದ್ರಿ. ಯಾಕಂದರೆ ಆ ಪುಸ್ತಕ ಓದಿನಿ ನಾನು 30 ಅಬೌವ್ ನಾನು ಫಸ್ಟ್ ಪೇಪರಲ್ಲಿ ಸ್ಕೋರ್ ಮಾಡಿದ್ದೀನಿ. ತುಂಬ ಯೂಸ್ಫುಲ್ ಆಗಿದೆ. ಕನ್ನಡ ಮೀಡಿಯಮರಿಗೆ ಹೇಳಿ ಮಾಡಿಸಿದ ಪುಸ್ತಕ, ನೀವು ಯಾವುದೋ ಆ ಥರ ತೊಗೊಂಡು ಓದೋದು ಅವಶ್ಯಕತೆ ಇಲ್ಲ. ಎಕ್ಸ್ಪೀರಿಯೆನ್ಸ್ ಆಗಿ ಬರೆದಂಥವ್ರನ್ನ ಓದೋದ್ರಿಂದ ನಮಗೆ ಬೆನಿಫಿಟ್ ಆಗಿದೆ. ಯಾಕಂದರೆ ಬೇರೆ ಸ್ಟೇಟಲ್ಲಿ ಯಾವ ಏರಿಯಾದಲ್ಲಿ ಕ್ವಶನ್ ಕೇಳಿದ್ದಾರೆ ಅದನ್ನು ರಿಪೀಟ್ ಮಾಡಿದ್ದಾರೆ. ಓಕೆ, ಅದು ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಒಂದೊಂದು ಮಾರ್ಕ್ಸ್ ಕೂಡ ಭಾಳ ಇಂಪಾರ್ಟೆಂಟು. ಎಷ್ಟೋ ಜನ, ಎಷ್ಟೋ ಆಸ್ಪಿರೆಂಟ್ ಲಾಸ್ಟ್ ಇಯರಲ್ಲಿ 1 ಮಾರ್ಕ್ಸಿಂದ ಕೂಡ ಅವರು ವಂಚಿತರಾಗಿದ್ದಾರೆ. ಅದೇ ರೀತಿಯಾಗಿ ಕೂಡ ಅವರು ಎಮ್ ಸಿ ಕ್ಯೂ ಕ್ವಶನ್ ತುಂಬ ಸರಳವಾಗಿ ಕೂಡ ಅದನ್ನು ಸಾಲ್ವ್ ಮಾಡಿದ್ದಾರೆ. ನೀವು ಕರೆಕ್ಟಾಗಿ ಚಾಚು ತಪ್ಪದೆ ಅದನ್ನು ಮಾಡಿದ್ದೇ ಆಯ್ತು ಅಂದರೆ ಖಂಡಿತ ನೀವು ಮೊದಲೇ ಪೇಪರಲ್ಲಿ ಸಕ್ಸಸ್ ಕಾಣ್ಬೋದು. ಅವ್ರು ಒಂದು ಪುಸ್ತಕ ಓದಿರಿ ಸಾಕು ಫಸ್ಟ್ ಪೇಪರ್ಗೆ ಸಜೆಷನ್ ಕೊಡೋದು. ಆಮೇಲೆ ನೀವು ಅದರಲ್ಲಿ ಡಿಸ್ಅಡ್ವಾಂಟೇಜ್ ಏನಂದರೆ, ಕೆಲವಿಷ್ಟು ಪ್ರಿಂಟಿಂಗ್ನಲ್ಲಿ ಮಿಸ್ಟೇಕ್ ಆಗಿದೆ ಒಪ್ಕೊಳ್ತೀವಿ. ಆದರೆ ಆ ಮಿಸ್ಟೇಕನ್ನು ನೀವು ಮಿಸ್ಟೇಕ್ ರೀತಿ ತೋರಿಸೋ ಬದಲು ಅದನ್ನೇ ಕರೆಕ್ಷನ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದಂಗೆ ಅದನ್ನು ಓದ್ರಿ, ಖಂಡಿತ ನಿಮಗೆ ಅಲ್ಲಿ ಅಂಕಗಳು ಬರ್ತವೆ. ನನ್ನ ಅನುಭವನ ಹೇಳ್ತಿದ್ದೀನಿ, ತುಂಬ ಹೆಲ್ಪ್ ಆಗಿದೆ ಆ ಪುಸ್ತಕ. ಇಟ್ ಈಸ್ ನಾಟ್ ಆರ್ಡಿನರಿ ಬುಕ್, ಇಟ್ ಈಸ್ ಎ ವಂಡರ್ಫುಲ್. ಅದ್ರ ಬಗ್ಗೆ ನಾನು ಹೇಳೋಕ್ಕೆ 2 ಮಾತೇ ಇಲ್ಲ. ಅದೇ ರೀತಿಯಾಗಿ ನಿಮಗೆ ಅವರು ದಾನಯ್ಯ ಜಿ ಕೌಟಿಗಮಠ್ ಅಕ್ಕಲಕೋಟೆ ಅವರ ಕ್ಲಾಸ್ ಕೇಳ್ರಿ. ನಿಜ ಹೇಳ್ತೀನಿ, ಅವರು ತಮಾಷೆ ಮಾಡ್ತಾರೆ, ಅವರು ಕ್ಲಾಸ್ ಸೀರಿಯಸ್ ಇಲ್ಲ ಅಂತ ನೀವು ಅಂದ್ಕೊಂಡ್ರೆ ಮೂರ್ಖತನ. ನಿಜ ಹೇಳ್ತೀನಿ, ಆ ಸೀರಿಯಸ್ ತಮಾಷೆ ಮಾಡೋದು ಏನೋ ಕ್ಲಾಸಲ್ಲಿ ಬೋರ್ ಹಿಡಿಬಾರ್ದು ಅಂತೇಳಿ ನಿಮ್ಮ ಮೈಂಡನ್ನು ಡೈವರ್ಟ್ ಮಾಡೋದು ಕಂಟ್ರೋಲ್ ತೊಗೊತಾರೆ. ಬಟ್ ಅದನ್ನು ಬಿಟ್ಟಾಕ್ಬಿಡ್ರಿ ನೀವು. ನೀವು ಅವ್ರು ಮಾಡ್ತಕ್ಕಂಥ ಕ್ಲಾಸ್ ಇದೆಯಲ್ಲ, 100% ತೂಕದ ಕ್ಲಾಸು, ವೇಟೇಜ್ ಕ್ಲಾಸು, ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಕ್ಲಾಸು, ಒಂದು ಕ್ಲಾಸಲ್ಲಿ ಒಂದು ಕ್ವಶನ್ ಬರ್ತವೆ ನೋಡಿರಿ. ಒಂದು ಕ್ಲಾಸಲ್ಲಿ ಬರೆದಿಟ್ಕೊಂಡ್ಬಿಡ್ರಿ, ಒಂದು ಕ್ಲಾಸಲ್ಲಿ ಒಂದು ಕ್ವಶನ್ ಬರ್ತವೆ, ಅವನ್ನು ನೀಟಾಗಿ ಏನು ಮಾಡ್ಕೊಳ್ರಿ, ನೋಟ್ಸ್ ಮಾಡಿಕೊಂಡು ಎಕ್ಸಾಮ್ ಎಂಡ್ ದಿನ ರಿವಿಷನ್ ಮಾಡಿರಿ. ನೀವು 30 ಮೇಲೆ ಸ್ಕೋರ್ ಮಾಡೇ ಮಾಡ್ತೀರ, ನಾನು ಗ್ಯಾರಂಟಿ ಕೊಡ್ತೀನಿ. ಯಾಕಂದರೆ ಅಷ್ಟು ಈಸಿಯಾಗಿ ಯಾರು ಹೇಳಲ್ಲ ಕ್ಲಾಸು, ಅವ್ರ ಎಕ್ಸ್ಪೀರಿಯೆನ್ಸ್ ಆ್ಯಂಡು ಸುಮಾರು ಎಕ್ಸಾಮಲ್ಲಿ ಅವರು ಕ್ಲಿಯರ್ ಮಾಡಿದ್ದಾರೆ. ಹಾಗಾಗಿ ಅದರ ಅನುಭವ ಅವರಿಗಿದೆ, ಅದು ಮಾಡಿದ್ದಾರೆ. ಓಕೆ, ಅವ್ರ ಕ್ಲಾಸಸ್ ಯೂಸ್ ಮಾಡ್ಕೊಳ್ರಿ. ಇನ್ನೊಮ್ಮೆ ಹೇಳ್ತೀನಿ, ದಾನಯ್ಯ ಜಿ ಕೌಟಿಗಮಠ್ ಸರ್ ಪೇಪರ್ ಫಸ್ಟಿಗೆ ತುಂಬ ಒಳ್ಳೆಯ ಪುಸ್ತಕ ಇದೆ. ದಯವಿಟ್ಟು ಆಸ್ಪಿರೆಂಟ್ ಯಾರು ಫೇಲ್ವರ್ ಆಗಿದ್ದೀರಾ, 30 ಮೇಲೆ ಸ್ಕೋರ್ ಬೇಕಂದರೆ ಆ ಪುಸ್ತಕ ರೆಫರ್ ಮಾಡಿ. ನಿಮಗದು ಒಂದು ನಾನು ಸಜೆಷನ್ ಕೊಡ್ತೀನಿ, ಏನಪ್ಪ ಅಂದರೆ, ಏನಾದರೂ ಸರ್ ನಿಮಗೆ ಹೆಲ್ಪ್ ಮಾಡಿದಾರಾ, ನೀವೇನು ಈ ಪುಸ್ತಕ ಬಂದು ರೆಫರ್ ಮಾಡ್ತಿದ್ದೀರಾ ಅಂತ ಕೇಳಿದಿರಲ್ಲ, ಸರ್ ನಮಗೆ ಹೆಲ್ಪ್ ಮಾಡಿಲ್ಲ, ಸರ್ ಸಿಗೋದೇ ತುಂಬ ಕಷ್ಟ, ನಾನು ಅವ್ರು ಮಾತಾಡ್ಸಿದ್ರೇ ತುಂಬ ಖುಷಿ ಅನ್ನಿಸ್ತಾ ಇತ್ತು. ನಿಜ ಹೇಳ್ತಿದ್ದೀನಿ, ಇವತ್ತೇನಾದರೂ ನಾನು GM ಒಳ್ಳೆ ರ್ಯಾಂಕಲ್ಲಿ KSET ಪಾಸ್ ಮಾಡ್ಕೊಂಡಿದ್ದೀನಂದರೆ ನನಗೆ ಆ ಸೌರ್ಯ ಮಾರ್ಗದರ್ಶನ, ಅವರು ಹೇಳಿದ ಪುಸ್ತಕ ರೆಫರ್ ಮಾಡಿದ್ದೀನಿ. ಇವತ್ತು ಹೇಳ್ತಿದ್ದೀನಿ ನಾನು, ಅವ್ರು ಕೊಟ್ಟಿದ್ದ ಒಂದು ವಿದ್ಯೆ ಒಂದು ಪುಸ್ತಕದಿಂದ ನಂದು ಇವತ್ತು KSET ಕ್ಲಿಯರ್ ಆಗಿದೆ. ಅವ್ರು ಮಾಡ್ತಕ್ಕಂಥ ಕ್ಲಾಸಲ್ಲಿ ಆ ಇನ್ಸ್ಪಿರಿಯೆನ್ಸ್ ಮಾತುಗಳಿದ್ದಾವಲ್ಲ ನನಗೆ ಇಲ್ಲಿ ಟಚ್ ಆಗಿದ್ದಾವೆ. ನನಗೆ ಗೊತ್ತಾಗಿದೆ KSET ಎಕ್ಸಾಮ್ ಪಾಸ್ ಆದಮೇಲೆ ಮನುಷ್ಯನನ್ನು ಸೊಸೈಟಿಯಲ್ಲಿ ಹೆಂಗೆ ನೋಡುತ್ತೆ ಅಂತೇಳಿ ನಾನು ತಿಳಿದಿದೆ. ಈಗ ನಾನು ತುಂಬ ಕಾಲೇಜಲ್ಲಿ ಆಫರ್ ಇದ್ದಾವೆ, ಸಾಕು, ಏನೂ ಬೇಡ, ನನಗಂತೂ ತನ್ನ ಕೊಟ್ಟಿದೆ. ಸಮಾಜದಲ್ಲಿ ನಾನು ನೋಡೋ ರೀತಿ ಬೇರೆ ಇದೆ, ಅದು ಗೊತ್ತಾಗಿದೆ KSET ಎಕ್ಸಾಮ್ ಪಾಸ್ ಆದಮೇಲೆ ಅಂತೇಳಿ. ದಯವಿಟ್ಟು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಕುಗ್ಬೇಡಿ. ಈ ಸಲ ಸ್ವಲ್ಪ ಮಾರ್ಕ್ಸಲ್ಲಿ ಸೋಲು ಕಂಡವರು ಈ ಸಲ ಖಂಡಿತ ಯಶಸ್ಸಿನ ಗುಟ್ಟು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ, ಸಕ್ಸಸ್ ಆಗ್ತೀರಾ. ದಾನಯ್ಯ ಕೌಟಿಗಮಠ್ ಸರ್
ಇನ್ನೊಮ್ಮೆ ನಾನು ಕೈ ಮುಂದೆ ಬೆಳ್ಕೊಂತೀನಿ. ಎಷ್ಟೋ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಆಶಾದೀಪ ಆಗಿದ್ದಾರೆ ಸರ್, ಯಾವುದೇ ಕಾರಣಕ್ಕೂ ಮನಸ್ಸಿಗೆ ನೋವು ಮಾಡ್ಕೋಬೇಡ್ರಿ, ನಿಮ್ಮ ಕ್ಲಾಸ್ ಮುಂದುವರಿರಿ ಸರ್. ನಮ್ಮಂಥ ಎಷ್ಟೋ ಬಡ ವಿದ್ಯಾರ್ಥಿಗಳು ಇವತ್ತು ನಿಮ್ಮ ಕ್ಲಾಸಿಂದ ಲೈಫನ್ನೇ ಚೇಂಜ್ ಆಗಿದೆ ಸರ್, ಅದರಲ್ಲಿಯೂ ಕೂಡ ನಾನು ಒಬ್ಬ. ನನಗೆ ನೀವು ಹಸಿದವನಿಗೆ ಅಕ್ಷರ ಅನ್ನ ಹಾಕಿದ್ದೀರಿ ಸರ್, ನಿಮ್ಮ ಋಣ ನಾನು ಯಾವತ್ತೂ ಮರೆಯಲ್ಲ. ನಮಸ್ಕಾರ ಸರ್.